ನಮಸ್ಕಾರ. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 60 ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಳಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಅನೇಕ ಪ್ರಶ್ನೆಗಳು ಇದ್ದೇ ಇರುತ್ತೆ. ಅದರಲ್ಲೂ ಈ FDA SDAನಂತಹ ಪರೀಕ್ಷೆಗಳಲ್ಲಿ ಇದು ಸಹಜವಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿಕೊಂಡು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ 20 20 20 ಒಟ್ಟು 60 ಪ್ರಶ್ನೆಗಳನ್ನು ನಿಮಗೂ ದಿಶೆ ಕೊಡ್ತಾ ಇದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಒಂದು ಕಾಯುವು ಸರಳ ರೇಖೆಯಲ್ಲಿ ಸ್ಥಿರ ವೇಗದಿಂದ 0 ಘರ್ಷಣೆ ಇರುವ ದಾರಿಯಲ್ಲಿ ಚಲಿಸುತ್ತಿದೆ. ಹಾಗಾದರೆ ಬಲದ ಅವಶ್ಯಕತೆ ಇಲ್ಲದೇ ಇರುವುದು ಆ ಕಾಯದ ಏನನ್ನು ಮಾಡಲಿಕ್ಕೆ ಅನುಕೂಲಕರವಾಗತ್ತೆ? ಸರಿಯಾದ ಉತ್ತರ ಆಪ್ಷನ್ 4. ಆ ಕಾಯದ ಚಲನೆಯನ್ನು ಸ್ಥಿರ ವೇಗದಿಂದ ಮುಂದುವರಿಸುತ್ತದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಸದಿಶ ಪರಿಮಾಣಗಳು: ಕೆಲಸ, ಸ್ಥಾನಪಲ್ಲಟ, ಶಕ್ತಿ, ಜವ, ಸಂವೇಗ ಮತ್ತು ಬಲ. ಹಾಗಾದರೆ ಸದಿಶ ಪರಿಮಾಣಗಳು ಯಾವ್ಯಾವು? ಸರಿಯಾದ ಉತ್ತರ ಆಪ್ಷನ್ 3 2 5 ಮತ್ತು 6. ಅಂದರೆ ಸ್ಥಾನಪಲ್ಲಟ, ಸಂವೇಗ ಮತ್ತು ಬಲ ಸದಿಶ ಪರಿಮಾಣಗಳಾಗಿದ್ದರೆ ಕೆಲಸ, ಶಕ್ತಿ ಮತ್ತು ಜವ ಅದಿಶ ಪರಿಮಾಣಗಳಾಗಿದೆ. ಸದಿಶ ಅಂದರೆ ವೆಕ್ಟಾರ್, ಅದಿಶ ಅಂದರೆ ಸ್ಕೇಲಾರ್. ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದರೆ ಪರಿಮಾಣ ಮತ್ತು ದಿಕ್ಕನ್ನು ಒಳಗೊಂಡಿರುವಂತಹ ಭೌತ ಪರಿಮಾಣಕ್ಕೆ ವೆಕ್ಟಾರ್ ಅಂತ ಕರಿತೀವಿ. ಪರಿಮಾಣ ಮಾತ್ರ ಇದ್ದು ದಿಕ್ಕನ್ನು ಒಳಗೊಂಡೇ ಇಲ್ಲದೇ ಇದ್ದಿದ್ರೆ ಅದನ್ನು ಸ್ಕೇಲಾರ್ ಕ್ವಾಂಟಿಟಿ ಅಥವಾ ಅದಿಶ ಪರಿಮಾಣ ಅಂತ ಹೇಳಿ ಕರಿತೀವಿ. ಸೊ 3 ಇಸ್ ದಿ ರೈಟ್ ಆನ್ಸರ್. ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ. ಎ ಬಲ, ಸಾಮರ್ಥ್ಯ, ಆವೇಶ, ಕೆಲಸ. ಬಿನಲ್ಲಿ ವ್ಯಾಟ್, ಜೌಲ್, ನ್ಯೂಟನ್ ಮತ್ತು ಕೂಲಂ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 1 1 C 2 A 3 D 4 B. ಬಲ ಏಕಮಾನ ನ್ಯೂಟನ್, ಸಾಮರ್ಥ್ಯದ ಏಕಮಾನ ವ್ಯಾಟ್, ಆವೇಶ ಕೂಲಂ ಹಾಗೂ ಕೆಲಸದ ಏಕಮಾನ ಜೌಲ್. 1 ಸರಿಯಾದ ಉತ್ತರ. ಹೇಳಿಕೆ ಎ ಸಂಪೂರ್ಣ ಆಂತರಿಕ ಪ್ರತಿಫಲನವು ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸಿದಾಗ ಮಾತ್ರ ಉಂಟಾಗುವ ವಿದ್ಯಮಾನ. ಕಾರಣ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸಿದಾಗ ವಕ್ರಿಮ ಕಿರಣವು ಲಂಬದ ಆಚೆಗೆ ಬಾಗುತ್ತದೆ. ಈ ಮೇಲಿನವುಗಳನ್ನು ಪರಿಗಣಿಸಿದಾಗ ಹಾಗಾದರೆ ಬರುವಂತಹ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಆರ್. ಎರಡೂ ಕೂಡ ತಪ್ಪು. ಅಂದರೆ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಅದಕ್ಕೆ ಕೊಟ್ಟಿರುವಂತಹ ಕಾರಣ ಎರಡೂ ಕೂಡ ತಪ್ಪಾಗಿದೆ. 3 ಇಸ್ ದಿ ರೈಟ್ ಆನ್ಸರ್. ಹೇಳಿಕೆ ಎ ಡೀಸೆಲ್ ಇಂಜಿನ್ನಲ್ಲಿ ಕಿಡಿಬಣೆ ಇರುವುದಿಲ್ಲ. ಕಾರಣ ಆರ್ ರೀಸನ್ ಡೀಸೆಲ್ ಇಂಜಿನ್ನಲ್ಲಿ ಕಿಡಿಬಣೆ ಕೆಲಸವನ್ನು ಕಾರ್ಬೋರೇಟರ್ ಮಾಡುತ್ತದೆ. ಈ ಮೇಲಿನವುಗಳನ್ನು ಪರಿಗಣಿಸಿದಾಗ ಸರಿಯಾದ ಉತ್ತರ ಆಪ್ಷನ್ 2 ಎ ಸರಿ ಆದರೆ ಆರ್ ತಪ್ಪು. ಅಂದರೆ ಕಿಡಿಬಣೆ ಇರುವುದಿಲ್ಲ. ಕಾರಣ ಅಲ್ಲಿ ಗಾಳಿ ಮತ್ತು ಇಂಧನ ಡೀಸೆಲ್ ಅತ್ಯಂತ ಹೆಚ್ಚು ಸಂಪೀಡನಕ್ಕೆ ಒಳಗಾಗುವುದರಿಂದ ಕಿಡಿಬಣೆ ಅವಶ್ಯಕತೆ ಇಲ್ಲ. ಹಾಗೆಯೇ ಡೀಸೆಲ್ ಇಂಜಿನ್ನಲ್ಲಿ ಕಾರ್ಬೋರೇಟರ್ ಇರೋದಿಲ್ಲ. ಅದು ಡೀಸೆಲ್ ಕಾರ್ಬೋರೇಟರ್ ಇರೋದು ಪೆಟ್ರೋಲ್ ಇಂಜಿನ್ನಲ್ಲಿ. ಸೊ 2 ಈಸ್ ದಿ ರೈಟ್ ಆನ್ಸರ್. ಪ್ರಕೃತಿಯಲ್ಲಿರುವ ಅತ್ಯಂತ ದುರ್ಬಲವಾದ ಬಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ಗುರುತ್ವಾಕರ್ಷಣ ಬಲ. ಇದು ಪ್ರಕೃತಿಯಲ್ಲಿರುವಂತಹ ಅತ್ಯಂತ ದುರ್ಬಲ ಬಲ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ ಬೆಳಕು ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದೆ. ಬಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಸಿ ಬೆಳಕು ಒಂದು ಅಡ್ಡ ತರಂಗ. ಡಿ ಬೆಳಕು ಚಿಕ್ಕದಾದ ಶಕ್ತಿಯ ಪೊಟ್ಟಣಗಳು. ಹಾಗಾದರೆ ಸರಿಯಾದ ಹೇಳಿಕೆಗಳು ಯಾವ್ಯಾವು? ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಡಿ. ಅಂದರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ, ಇದು ಒಂದು ಸರಿಯಾದ ಹೇಳಿಕೆ. ಹಾಗೂ ಬೆಳಕು ಚಿಕ್ಕದಾದ ಶಕ್ತಿಯ ಪಟ್ಟಣಗಳು. ಸೊ ಇವುಗಳನ್ನು ಫೋಟಾನ್ ಅಂತ ಕರಿತೀವಿ. ಬೆಳಕು ಶಕ್ತಿಯ ಪ್ಯಾಕೆಟ್ಗಳನ್ನು ನಾವೇನಂತ ಕರಿತೀವಿ? ಫೋಟಾನ್ ಅಂತ ಕರಿತೀವಿ. ಇವೆರಡು ಸರಿಯಾದ ಉತ್ತರ. ಬೆಳಕು ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದೆ ಅನ್ನೋದು ಸುಳ್ಳು. ಯಾಕಂದರೆ ನಿರ್ವಾತದಲ್ಲೂ ಕೂಡ ಬೆಳಕು ಚಲಿಸುತ್ತೆ. ಹಾಗೆ ಬೆಳಕು ಒಂದು ನೀಳ ತರಂಗ, ಅದು ಅಡ್ಡ ತರಂಗ ಅಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಹೇಳಿಕೆ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿದಾಗ ತನ್ನ ಪಥವನ್ನು ಬದಲಾಯಿಸುತ್ತದೆ. ಕಾರಣ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಅದರ ವೇಗದಲ್ಲಿ ಬದಲಾವಣೆಯಾಗುತ್ತದೆ. ಹಾಗಾದರೆ ಮೇಲಿನವುಗಳನ್ನು ಪರಿಗಣಿಸಿದಾಗ ಸರಿಯಾದ ಉತ್ತರ ಯಾವುದು?
ಸರಿಯಾದ ಉತ್ತರ ಆಪ್ಷನ್ ಮೂರು. ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಇದು ಹೇಗೆ ಸರಿಯಾದ ವಿವರಣೆಯಾಗಿದೆ. ಸೊ ತ್ರೀ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಭೌತ ಪರಿಮಾಣವಾದ ಕೆಲಸದ ಬಗ್ಗೆ ತಪ್ಪಾದ ಹೇಳಿಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಒನ್, ಕೆಲಸವು ಒಂದು ಸದಿಶ ಪರಿಮಾಣ. ಸೊ ಇದು ತಪ್ಪಾದ ಹೇಳಿಕೆ. ಯಾಕೆ? ಕೆಲಸ ಒಂದು ಅದಿಶ ಪರಿಮಾಣ. ಕಾರಣ ಇಷ್ಟೇ, ಅಲ್ಲಿ ಪರಿಮಾಣ ಇದೆ, ದಿಕ್ಕು ಇರೋದಿಲ್ಲ. ಸೊ ಹಾಗಾಗಿ ಒಂದು ಸರಿಯಾದ ಉತ್ತರ. ಒಂದು ರೈಲ್ವೆ ಇಂಜಿನ್ ವಿಷಲ್ ಶಬ್ದವನ್ನು ಮಾಡುತ್ತಾ ನಿಶ್ಚಲವಾಗಿರುವ ಕೇಳುಗನ ಕಡೆಗೆ ಚಲಿಸುತ್ತಿದೆ. ಆಗ ಕೇಳುಗನು ಕೇಳುವ ಶಬ್ದವು? ಸರಿಯಾದ ಉತ್ತರ ಆಪ್ಷನ್ ತ್ರೀ, ಸ್ವಲ್ಪ ಹೆಚ್ಚಿನ ಆವೃತ್ತಿಯಾಗಿರುತ್ತದೆ. ಸೊ ಇದು ಡಾಪ್ಲರ್ ಪರಿಣಾಮದ ಅನ್ವಯ. ಕೇಳುಗನ ಕಡೆಗೆ ಚಲಿಸ್ತಾ ಇದ್ದಾಗ ಅದರ ಶಬ್ದದ ಆವೃತ್ತಿ ಹೆಚ್ಚಾಗುತ್ತೆ. ತ್ರೀ ಇಸ್ ದಿ ರೈಟ್ ಆನ್ಸರ್. ಸಾರ್ವತ್ರಿಕ ಕಾಲವು ಆಧಾರಿತವಾಗಿರುವುದು ಯಾವುದರ ಮೇಲೆ? ಸರಿಯಾದ ಉತ್ತರ ಆಪ್ಷನ್ ಒನ್, ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತುವುದರಿಂದ ಸಾರ್ವತ್ರಿಕ ಕಾಲ ಆಧಾರಿತವಾಗಿದೆ. ಒನ್ ಇಸ್ ದಿ ರೈಟ್ ಆನ್ಸರ್. ಚಳಿಗಾಲದಲ್ಲಿ ಉಣ್ಣೆ ಬಟ್ಟೆಗಳು ದೇಹವನ್ನು ಬೆಚ್ಚಿಗಿಡುತ್ತವೆ, ಏಕೆಂದರೆ ಉಣ್ಣೆಯು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಒನ್, ಉಷ್ಣದ ಅವಾಹಕ. ಉಣ್ಣೆ ಉಷ್ಣದ ಅವಾಹಕವಾಗಿರೋದ್ರಿಂದಲೇ ಅದು ನಮ್ಮ ದೇಹವನ್ನು ಬೆಚ್ಚಗಿಡುತ್ತೆ. ಒನ್ ಇಸ್ ದ ರೈಟ್ ಆನ್ಸರ್. ಶಾಶ್ವತ ಅಯಸ್ಕಾಂತವನ್ನು ತಯಾರಿಸಲು ಅತ್ಯಂತ ಸೂಕ್ತವಾದ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಒನ್, ಉಕ್ಕು. ಶಾಶ್ವತ ಅಯಸ್ಕಾಂತವನ್ನು ತಯಾರಿಸಲಿಕ್ಕೆ ಅತ್ಯಂತ ಸೂಕ್ತವಾದ ವಸ್ತು ಉಕ್ಕು. ಸೊ ಒನ್ ಇಸ್ ದಿ ರೈಟ್ ಆನ್ಸರ್. ಏಕವರ್ಣೀಯ ದೃಗ್ಗೋಚರ ಬೆಳಕು ಹೊಂದಿರುವುದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಟೂ, ಒಂದು ತರಂಗ ದೂರ ಇರುವ ಬೆಳಕನ್ನು ಈ ಏಕವರ್ಣೀಯ ದೃಗ್ಗೋಚರ ಬೆಳಕು ಹೊಂದಿರುತ್ತೆ. ಟೂ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು. ಒಂದು ಲೋಹವಾಹಕದ ರೋಧವು ಅದರ ಎ ಉದ್ದಕ್ಕೆ ನೇರಾನುಪಾತದಲ್ಲಿರುತ್ತದೆ, ಬಿ ಉದ್ದಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ, ಸಿ ಉದ್ದಕ್ಕೆ ಸ್ವತಂತ್ರವಾಗಿರುತ್ತದೆ, ಡಿ ವಿಸ್ತೀರ್ಣಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ಇ ವಿಸ್ತೀರ್ಣಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ, ಎಫ್ ವಿಸ್ತೀರ್ಣಕ್ಕೆ ಸ್ವತಂತ್ರವಾಗಿರುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಫೋರ್, ಎ ಮತ್ತು ಇ ಅಂದರೆ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ವಿಸ್ತೀರ್ಣಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ವಾಹಕದ ರೋಧ ಅಂತಂದರೆ ವಾಹಕದಲ್ಲಿ ಹರಿಯುವ ವಿದ್ಯುತ್ತಿಗೆ ಅಡ್ಡಿ ಉಂಟು ಮಾಡುವ ವಸ್ತುವಿನ ಗುಣವನ್ನೇ ನಾವು ರೋಧಕ್ಕೆ ಅಂತೇಳಿ ಕರಿತೀವಿ. ಉದ್ದ ಹೆಚ್ಚಾದಂತೆ ರೋಧನೂ ಕೂಡ ಹೆಚ್ಚಾಗತ್ತೆ, ಇದೇ ನೇರ ಅನುಪಾತ. ಉದ್ದ ಕಡಿಮೆಯಾದರೆ ರೋಧ ಕಡಿಮೆಯಾಗತ್ತೆ. ಹಾಗೆಯೇ ವಿಸ್ತೀರ್ಣ ಹೆಚ್ಚಾದಂತೆ ರೋಧತೆ ಕಡಿಮೆಯಾಗತ್ತೆ, ವಿಸ್ತೀರ್ಣ ಕಡಿಮೆಯಾದಂತೆ ರೋಧತೆ ಹೆಚ್ಚಾಗತ್ತೆ. ಇದನ್ನು ನಾವು ವಿಲೋಮ ಅನುಪಾತ ಅಂತೇಳಿ ಕರಿತೀವಿ. ಹಾಗಾಗಿ ಫೋರ್ ಇಸ್ ದ ರೈಟ್ ಆನ್ಸರ್. ಭೂಗುರುತ್ವ ಸ್ಥಿರಾಂಕದ ಬೆಲೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಒನ್, 6.67 ಇಂಟು 10^4 ಆಫ್ -11 ನ್ಯೂಟನ್ ಮೀಟರ್ ಸ್ಕ್ವಯರ್ ಪರ್ ಕಿಲೋಗ್ರಾಮ್. ಸೊ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್. ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ. ಎನಲ್ಲಿ ವಿಜ್ಞಾನಿಗಳ ಹೆಸರಿದೆ, ನ್ಯೂಟನ್, ಚಾಡ್ವಿಕ್, ರಾಂಜನ್, ಐನ್ಸ್ಟೀನ್. ಬಿನಲ್ಲಿ ಅವರು ಕಂಡುಹಿಡಿದಿರುವಂತಹ ಅಥವಾ ಅವರ ನಿಯಮಗಳಿದೆ, ಎಕ್ಸ್ ಕಿರಣ, ಗುರುತ್ವಾಕರ್ಷಣ ನಿಯಮ, ಸಾಪೇಕ್ಷತಾ ಸಿದ್ಧಾಂತ ಮತ್ತು ನ್ಯೂಟ್ರಾನ್. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಒನ್, 1B, 2D, 3A, 4C. ನ್ಯೂಟನ್ ಗುರುತ್ವಾಕರ್ಷಣ ನಿಯಮ, ಚಾಡ್ವಿಕ್ ನ್ಯೂಟ್ರಾನನ್ನು ಕಂಡುಹಿಡಿದಿದ್ದು, ರಾಂಜನ್ ಎಕ್ಸ್ ಕಿರಣವಾದ ಸಂಶೋಧಕ, ಹಾಗೂ ಐನ್ಸ್ಟೀನ್ ಸಾಪೇಕ್ಷತಾ ಸಿದ್ಧಾಂತವನ್ನು ಮಾಡಿಸಿದ್ದು. ಹಾಗಾಗಿ ಒನ್ ಈಸ್ ದಿ ರೈಟ್ ಆನ್ಸರ್. ಉಷ್ಣವು ಕಡಿಮೆ ಉಷ್ಣತೆ ಇರುವ ವಸ್ತುವಿನಿಂದ ಹೆಚ್ಚಿನ ಉಷ್ಣತೆ ಇರುವ ವಸ್ತುವಿಗೆ ತನ್ನಷ್ಟಕ್ಕೆ ತಾನೇ ಹರಿಯುವುದಿಲ್ಲ. ಈ ಹೇಳಿಕೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಫೋರ್, ಉಷ್ಣಬಲ ವಿಜ್ಞಾನದ ಎರಡನೇ ನಿಯಮ. ಸೊ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್. ಒಂದು ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿನ ವಸ್ತು ಮಸೂರದಲ್ಲಿ ಉಂಟಾಗುವ ಪ್ರತಿಬಿಂಬವು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಮೂರು, ರಿಯಲ್ ನಿಜ ಮತ್ತು ದೊಡ್ಡದಾಗಿರುತ್ತದೆ. ಸೊ ತ್ರೀ ಇಸ್ ದಿ ರೈಟ್ ಆನ್ಸರ್. ಅರುಣನು ಕಾರನ್ನು ಚಾಲನೆ ಮಾಡುತ್ತಿದ್ದಾಗ ಮಂಜಿನಿಂದಾಗಿ ಅವನಿಗೆ ರಸ್ತೆಯು ಕಾಣುವುದಿಲ್ಲ, ಏಕೆಂದರೆ
ಸರಿಯಾದ ಉತ್ತರ ಆಪ್ಷನ್ ಟೂ. ಬೆಳಕು ಮಂಜಿನ ಹನಿಗಳಲ್ಲಿ ಚದುರುತ್ತದೆ. ಸೊ ಮಂಜಿನ ಹನಿಗಳಲ್ಲಿ ಚದುರೋದ್ರಿಂದನೇ ಅವನಿಗೆ ಚಾಲನೆ ಮಾಡ್ತಾ ಇದ್ದಾಗ ರಸ್ತೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಟೂ ಈಸ್ ದಿ ರೈಟ್ ಆನ್ಸರ್. ಈಗ ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣಂತೆ. ಸೋಡಾ ಆಸಿಡ್ ಅಗ್ನಿಶಾಮಕದಲ್ಲಿ ಉಪಯೋಗಿಸುವ ಲವಣ ಯಾವುದು? ಸೋಡಾ ಆಸಿಡ್ನ ಅಗ್ನಿಶಾಮಕದ ಉಪಯೋಗಿಸೋದು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಸೋಡಿಯಂ ಬೈ ಕಾರ್ಬೊನೇಟ್ NaHCO3 ಅಂತ ಕರಿತೀವಿ. ಒನ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗೆ ಕೊಟ್ಟಿರುವ ಲೋಹಗಳ ಸಾಪೇಕ್ಷ ಕ್ರಿಯಾಶೀಲತೆಯ ಇಳಿಕೆ ಕ್ರಮದಲ್ಲಿನ ಸರಿಯಾದ ಜೋಡಣೆ. ಸರಿಯಾದ ಉತ್ತರ ಆಪ್ಷನ್ ಟೂ. ಸೊ ಕ್ರಿಯಾಶೀಲತೆಯ ಸರಣಿ ಅಂತಂದ್ರೆ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಗೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಬರೆಯುವುದು. ಇಳಿಕೆ ಕ್ರಮದಲ್ಲಿ ಬರೆದಾಗ ಫಸ್ಟು ಪೊಟ್ಯಾಸಿಯಂ ಬರುತ್ತೆ, ಅದರ ನಂತರ ಇಲ್ಲಿ ಕೊಟ್ಟಿರೋದ್ರ ಪ್ರಕಾರ ನೆಕ್ಸ್ಟ್ ಅಲ್ಯೂಮಿನಿಯಂ, ಅದರ ನಂತರ ತಾಮ್ರ, ಅದರ ನಂತರ ಚಿನ್ನ. ಹಾಗಾಗಿ ಟೂ ಈಸ್ ದ ರೈಟ್ ಆನ್ಸರ್. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕಬ್ಬಿಣದ ಚೂರುಗಳಿಗೆ ಸೇರಿಸಲಾಗುತ್ತದೆ. ಇಲ್ಲಿ ಉಂಟಾಗುವ ಉತ್ಪನ್ನಗಳು ಯಾವ್ಯಾವು? ಸರಿಯಾದ ಉತ್ತರ ಆಪ್ಷನ್ 3. ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್. ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ ಡೈಲೂಟ್ HClಗೆ ನಾವು ಐರನ್ ಫಿಲಿಂಗ್ಸ್ ಅನ್ನು ಹಾಕಿದಾಗ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ ಮತ್ತು ಕಬ್ಬಿಣದ ಕ್ಲೋರೈಡ್ ಆಗುತ್ತೆ. ಯಾವುದೇ ಲೋಹ ಆಗಿರ್ಬೋದು ದುರ್ಬಲ ಆಮ್ಲದ ಜೊತೆಗೆ ಪ್ರತಿವರ್ತನೆ ಮಾಡಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವ ಲವಣವು 10 ಅಣು ಸ್ಫಟಿಕೀಕರಣದ ನೀರನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ 4, ಸೋಡಿಯಂ ಕಾರ್ಬೊನೇಟ್. ಹಾಗಾಗಿ ಇದನ್ನು ನಾವು Na2CO3 10H2 ಅಂತ ಬರೀತೇವೆ. ಯಾಕಪ್ಪ ಅಂತೇಳಿದ್ರೆ ಸೋಡಿಯಂ ಕಾರ್ಬೊನೇಟ್ ಅಲ್ಲಿ 10 ಅಣು ಸ್ಫಟಿಕೀಕರಣದ ನೀರನ್ನು ಇರುತ್ತೆ. ಇನ್ನು ಫೆರಸ್ ಸಲ್ಫೇಟ್ನಲ್ಲಿ 7, ಬೇರಿಯಂ ಕ್ಲೋರೈಡ್ನಲ್ಲಿ 2 ಹಾಗೂ ಸೋಡಿಯಂ ಥಿಯೋಸಲ್ಫೇಟ್ನಲ್ಲಿ 5 ನೀರಿನ ಅಣುಗಳನ್ನು ನಾವು ನೋಡಬಹುದು. ಸೊ 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಆಯ್ಕೆಯನ್ನು ಬರೆಯಿರಿ. ಎ, ಪ್ರಕೃತಿಯಲ್ಲಿ ಕಾರ್ಬನ್ ಬೇರೆ ಬೇರೆ ರೂಪಗಳಲ್ಲಿ ದೊರೆಯುತ್ತೆ. ಬಿ, ವಜ್ರ ಮತ್ತು ಗ್ರಾಫೈಟ್ಗಳು ಕಾರ್ಬನ್ನಿನ ಬಹುರೂಪಗಳು. ಸಿ, ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣುವು ಇತರೆ 3 ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಹೊಂದಿರುತ್ತದೆ. ಡಿ, ಗ್ರಾಫೈಟ್ನಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರ 4 ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಹೊಂದಿರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1, ಎ ಮತ್ತು ಬಿಗಳು ಸರಿ, ಸಿ ಮತ್ತು ಡಿಗಳು ತಪ್ಪು. ಕಾರ್ಬನ್ ಪ್ರಕೃತಿಯಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ದೊರೆಯುತ್ತೆ, ಅದನ್ನ ಬಹುರೂಪ ಅಂತೇಳಿ ಕರಿತೀವಿ. ವಸ್ತುವಿನ ವಿಭಿನ್ನ ರೂಪ ಆಗಿದ್ರೂ ಕೂಡ ರಾಸಾಯನಿಕ ಗುಣ ಒಂದೇ ಆಗಿರದೆ ಬಹುರೂಪತೆ. ಹಾಗೆ ಆ ಬಹುರೂಪಗಳಲ್ಲಿ ವಜ್ರ ಮತ್ತು ಗ್ರಾಫೈಟ್ ಕೂಡ ಒಂದು. ಇದರ ಜೊತೆಗೆ ಕಲ್ಲಿದ್ದಲು, ಕೋಕು, ಕಾಡಿಗೆಯರು ಇವು ಕೂಡ ಕಾರ್ಬನ್ನ ಇತರ ಬಹುರೂಪಗಳು. ಸೊ 1 ಈಸ್ ದಿ ರೈಟ್ ಆನ್ಸರ್. ಹೇಳಿಕೆ ಎ, ಒಂದು ಮಿಶ್ರ ಲೋಹವು 2 ಅಥವಾ ಹೆಚ್ಚಿನ ಲೋಹಗಳ ಸಮರೂಪ ಮಿಶ್ರಣವಾಗಿದೆ. ಹೇಳಿಕೆ ಬಿ, ಒಂದು ಮಿಶ್ರ ಲೋಹವು 1 ಲೋಹ ಮತ್ತು 1 ಅಲೋಹದ ಸಮರೂಪ ಮಿಶ್ರಣವಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1, ಹೇಳಿಕೆ ಎ ಮತ್ತು ಬಿಗಳು ಸರಿ. ಲೋಹ ಲೋಹ ಮತ್ತು ಲೋಹ ಅಲೋಹಗಳ ಸಮರೂಪ ಮಿಶ್ರಣವನ್ನೇ ನಾವು ಮಿಶ್ರ ಲೋಹ ಅಂತೇಳಿ ಕರಿತೀವಿ. ಹಾಗಾಗಿ ಕೊಟ್ಟಿರುವ 2 ಹೇಳಿಕೆಗಳು ಕೂಡ ಸರಿಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಜಿಪ್ಸಮ್ ಲವಣದ ಅಣುಸೂತ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3, ಕ್ಯಾಲ್ಸಿಯಂ ಸಲ್ಫೇಟ್ Ca(SO4)2H2O. ಇದು ಜಿಪ್ಸಮ್ ಲವಣದ ಅಣುಸೂತ್ರ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಆಲ್ಕೀನು ಯಾವುದು? ಸರಿಯಾದ ಉತ್ತರ ಆಪ್ಷನ್ 2, C5H10 ಆಲ್ಕೀನು. ಯಾಕಂತ ಹೇಳಿದ್ರೆ ಆಲ್ಕೀನಿನ ಸಾಮಾನ್ಯ ಸೂತ್ರ ಏನಪ್ಪ ಅಂತ ಹೇಳಿದ್ರೆ CnH2n. CnH2n ಮೀನ್ಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಹಾಗಾಗಿ Cn=5 ಎಂದಾಗ H2n ನಲ್ಲಿ 5, 2×5, 10. ಹಾಗಾಗಿ C5H10. 2 ಈಸ್ ದಿ ರೈಟ್ ಆನ್ಸರ್. ಆಲ್ಕೀನ್ ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್, ಇದು ದ್ವಿಬಂಧವನ್ನು ಹೊಂದಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಅಲೋಹಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿವೆ? ಅಲೋಹಗಳು ಆಮ್ಲೀಯ ಮತ್ತು ತಟಸ್ಥ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಅಲೋಹಗಳು ಆಮ್ಲದಿಂದ ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸುತ್ತವೆ. ಅಲೋಹಗಳು ಕ್ಲೋರಿನ್ನೊಂದಿಗೆ ವರ್ತಿಸಿ ಕೋವಲೆಂಟ್ ಕ್ಲೋರೈಡ್ಗಳನ್ನು ಉಂಟು ಮಾಡುತ್ತವೆ.
ಅಲೋಹಗಳು ಕ್ಲೋರಿನೊಂದಿಗೆ ವರ್ತಿಸಿ ಎಲೆಕ್ಟ್ರೋವೇಲೆಂಟ್ ಕ್ಲೋರೈಡ್ಗಳನ್ನು ಉಂಟು ಮಾಡುತ್ತವೆ. ಹಾಗಾದರೆ ತಪ್ಪಾದ ಹೇಳಿಕೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2B ಮತ್ತು D. ಅಂದರೆ ಅಲೋಹಗಳು ಆಮ್ಲದಿಂದ ಹೈಡ್ರೋಜನ್ನ ಪಲ್ಲಟಗೊಳಿಸುತ್ತವೆ. ಇದು ತಪ್ಪಾದ ಹೇಳಿಕೆ. ಕಾರಣ, ಅಲೋಹಗಳು ಆಮ್ಲದ ಜೊತೆಗೆ ವರ್ತನೆ ಮಾಡುವುದಿಲ್ಲ. ಮತ್ತೆ, ಅಲೋಹಗಳು ಕ್ಲೋರಿನೊಂದಿಗೆ ವರ್ತಿಸಿ ಎಲೆಕ್ಟ್ರೋವೇಲೆಂಟ್ ಕ್ಲೋರೈಡ್ಗಳನ್ನು ಉಂಟು ಮಾಡುತ್ತವೆ. ಇದು ಕೂಡ ತಪ್ಪು. ಕಾರಣ, ಅಲೋಹಗಳು ಕ್ಲೋರಿನೊಂದಿಗೆ ವರ್ತಿಸಿ ಕೋವಲೆಂಟ್ ಕ್ಲೋರೈಡ್ಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ 2 is the right answer. ಆಮ್ಲಗಳ ಬಗ್ಗೆ ಪ್ರಯೋಗ ಮಾಡುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೀಡುವ ಸೂಚನೆ ಏನೆಂದರೆ? ಸರಿಯಾದ ಉತ್ತರ ಆಪ್ಷನ್ 2. ನೀರಿಗೆ ಪ್ರಬಲ ಆಮ್ಲವನ್ನು ಹನಿ ಹನಿಯಾಗಿ ಬೆರೆಸಬೇಕು. ಯಾಕಪ್ಪ ಅಂತ ಹೇಳಿದರೆ, ಪ್ರಬಲ ಆಮ್ಲ ಅಂದರೆ ಸಾರಯುತ ಆಮ್ಲ, ನಾವು ನೀರಿಗೆ ಹನಿ ಹನಿಯಾಗಿ ಬೆರೆಸಿದಾಗ ಅದನ್ನು ತಟಸ್ಥಗೊಳಿಸ್ಲಿಕ್ಕೆ ಆಗತ್ತೆ. ಒಂದು ವೇಳೆ ಪ್ರಬಲ ಆಮ್ಲಕ್ಕೆ ನಾವು ನೀರನ್ನು ಹಾಕಿದರೆ ಅದು ಸಿಡಿದು ಹೋಗುವಂತಹ ಸಾಧ್ಯತೆ ಇರುತ್ತೆ. ಆಗ ನಮಗೆ ಗಾಯಗಳಾಗ್ಬೋದು, ಹಾಗೆ ಸುಟ್ಟ ಗಾಯಗಳು ಉಂಟಾಗತ್ತೆ. ಹಾಗಾಗಿ 2 is the right answer. ಪರಮಾಣು ಸಂಖ್ಯೆ 10 ಆಗಿರುವ ಜಡ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1, ನಿಯಾನ್. ನಿಯಾನ್, ಆರ್ಗನ್, ಕ್ರಿಪ್ಟಾನ್, ಜನಾನ್ ಇವೆಲ್ಲವೂ ಕೂಡ ಜಡ ಅನಿಲಗಳೇ. ಆದರೆ ಪರಮಾಣು ಸಂಖ್ಯೆ 10 ಇರೋದು ನಿಯಾನ್ನಲ್ಲಿ. ಪರಮಾಣು ಸಂಖ್ಯೆ ಅಂದರೆ ಒಂದು ಧಾತುವಿನ ಪರಮಾಣುವಿನಲ್ಲಿರುವ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ ಸಂಖ್ಯೆ. ಈ ಎಲೆಕ್ಟ್ರಾನ್ಗಳು ಹೊರ ಚೈತನ್ಯ ಮಟ್ಟದಲ್ಲಿ ಸಂಪೂರ್ಣವಾಗಿ ತುಂಬಿದ್ದರೆ, ಅಂದರೆ ಅಷ್ಟಕ್ಕೆ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿದ್ದರೆ, ಅದನ್ನೇ ನಾವು ಜಡ ಅನಿಲ ಅಂತೇಳಿ ಕರಿತೀವಿ, ಅಥವಾ 0 ವರ್ಗದ ಧಾತುಗಳು ಅಂತೇಳಿ ಕರಿತೀವಿ. ಸೊ 1 is the right answer. ಎ ಎನ್ನುವ ಬಿಳಿಯ ಪುಡಿಯನ್ನು ನೀರಿಗೆ ಬೆರೆಸಿದಾಗ ತೀವ್ರವಾದ ಕ್ರಿಯೆ ನಡೆದು ಹೆಚ್ಚಿನ ಪ್ರಮಾಣದ ಶಾಖ ಬಿಡುಗಡೆಯಾಗುತ್ತದೆ. ಈ ಮಿಶ್ರಣವನ್ನು ಗೋಡೆಗಳ ಅಂದ ಹೆಚ್ಚಿಸಲು ಉಪಯೋಗಿಸಿದರೆ ಎ ಎನ್ನುವುದು ಏನು? ಸರಿಯಾದ ಉತ್ತರ ಆಪ್ಷನ್ 1, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸುಣ್ಣ ಅಂತ ಕರಿತೀವಿ. ಸೊ 1 is the right answer. ರೇಖಾಳು ಸಾಬೂನಿನ ದ್ರಾವಣವನ್ನು ತಯಾರಿಸಿದ್ದಾಳೆ. ಅದು ಮೋಡದಂತೆ ಕಾಣಿಸುತ್ತಿದೆ. ಏಕೆಂದರೆ ಸಾಬೂನಿನ ಮಿಸಲ್ಗಳು ಬೆಳಕನ್ನು ಚದುರಿಸುತ್ತವೆ. ಮಿಸಲ್ ಅಂತಂದರೆ ಸಾಬೂನಿನಲ್ಲಿರುವಂತಹ ಅಣುಗಳು ಕೊಳೆಯ ಜೊತೆಗೆ ಸೇರಿ ಉಂಟು ಮಾಡುವಂತಹ ರಚನೆಗಳಿಗೆ ನಾವು ಮಿಸಲ್ ಅಂತೇಳಿ ಕರಿತೀವಿ. ಸಾಬೂನಿನಲ್ಲಿ ನಾವು ಎರಡು ರೀತಿಯ ಅಣು ನೋಡ್ತೀವಿ. ಒಂದು ಹೈಡ್ರೋಕಾರ್ಬನ್ ಅಣು, ಮತ್ತೊಂದು ಅಯಾನಿಕ್ ಅಣು. ಈ ಹೈಡ್ರೋಕಾರ್ಬನ್ ಅಣು ಜಲ ವಿಕರ್ಷಕವಾಗಿದ್ದರೆ ಅಯಾನಿಕ್ ಅಣು ಜಲಾಕರ್ಷಕವಾಗಿರುತ್ತೆ. ಸೊ ಜಲಾಕರ್ಷಕ ಅಣು ನೀರಿಗೆ ಅಂಟ್ಕೊಂಡಿದ್ರೆ ಜಲ ವಿಕರ್ಷಕ ಅಣು ಬಟ್ಟೆಯಲ್ಲಿರುವಂತಹ ಕೊಳೆ ಕಂಡುಕೊಂಡಿರುತ್ತೆ. ಈ ರಚನೆಯನ್ನೇ ನಾವು ಮಿಸಲ್ ಅಂತೇಳಿ ಕರಿತೀವಿ. ಸೊ 3 is the right answer. ಸಂತೃಪ್ತ ಹೈಡ್ರೋಕಾರ್ಬನ್ಗಳು ನೀಲಿ ಜ್ವಾಲೆಯೊಂದಿಗೆ ದಹಿಸಿದರೆ ಅಸಂತೃಪ್ತ ಹೈಡ್ರೋಕಾರ್ಬನ್ಗಳು ಮಸಿಯ ಅಂಶವಿರುವ ಜ್ವಾಲೆಯೊಂದಿಗೆ ದಹಿಸುತ್ತವೆ. ಯಾಕೆ? ಸರಿಯಾದ ಉತ್ತರ ಆಪ್ಷನ್ 2. ಸಂತೃಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚಿನ ಪ್ರಮಾಣದ ಹೈಡ್ರೋಜನ್ ಹೊಂದಿವೆ ಮತ್ತು ಅಸಂತೃಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಪ್ರಮಾಣದ ಹೈಡ್ರೋಜನ್ನ ಹೊಂದಿವೆ. ಹಾಗಾಗಿನೇ ಈ ನೀಲಿ ಅಥವಾ ಮಸಿ ಅಂಶವಿರುವ ಜ್ವಾಲೆಯನ್ನು ಉಂಟು ಮಾಡುತ್ತೆ. ಸೊ 2 is the right answer. ಕೊಬ್ಬು ಮತ್ತು ಎಣ್ಣೆ ಉತ್ಕರ್ಷಣೆಗೆ ಒಳಗಾಗುವುದನ್ನು ಹೀಗೆನ್ನುವರು, ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ 3, ಕಮಟುವಿಕೆ ಅಂತೇಳಿ ಕರಿತೀವಿ. ಕೊಬ್ಬು ಮತ್ತು ಎಣ್ಣೆ ಉತ್ಕರ್ಷಣೆಗೆ ಒಳಗಾದರೆ ಅದನ್ನು ಕಮಟುವಿಕೆ ಅಂತೇಳಿ ಕರಿತೀವಿ. 3 is the right answer. ಮೇರಿಯು ತನ್ನ ಗೆಳತಿಯ ಜನ್ಮದಿನದ ಸಮಾರಂಭದಲ್ಲಿ ಮಿತಿ ಮೀರಿ ತಿಂದು ಹೊಟ್ಟೆಯಲ್ಲಿ ಉರಿ ಅನುಭವ ಹೊಂದಿದ್ದು ಈ ಆಮ್ಲದ ಉತ್ಪಾದನೆಯಿಂದ. ಯಾವ ಆಮ್ಲದ ಉತ್ಪಾದನೆ? ಸರಿಯಾದ ಉತ್ತರ ಆಪ್ಷನ್ 2, HCl, ಹೈಡ್ರೋಕ್ಲೋರಿಕ್ ಆಮ್ಲದ ಉತ್ಪಾದನೆಯಿಂದ. ನಮ್ಮ ಜಠರದಲ್ಲಿ ಯಾವಾಗಲೂ ಕೂಡ HCl ಉತ್ಪತ್ತಿ ಆಗ್ತಾನೇ ಇರುತ್ತೆ. ಆದರೆ ಇದು ಪ್ರಮಾಣ ಜಾಸ್ತಿ ಆದಾಗ ನಾವು ಅದನ್ನೇ ಅಸಿಡಿಟಿ ಅಂತೇಳಿ ಕರಿತೀವಿ. ಆದರೆ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗಲೇಬೇಕು. ಇದು ಉತ್ಪತ್ತಿ ಆಗೋದ್ರಿಂದನೇ ಸೂಕ್ಷ್ಮಾಣುಜೀವಿಗಳ ನಾಶಕ್ಕೆ, ಮೀನ್ಸ್ ಸಾಯಿಸಲಿಕ್ಕೆ ಕಾರಣವಾಗುವಂಥದ್ದು ಮತ್ತು ಆಹಾರ ಜೀರ್ಣವಾಗಲಿಕ್ಕೆ ಅತ್ಯಂತ ಅನುಕೂಲಕರವಾಗಿರುವಂಥದ್ದು. ಆದರೆ ಹೆಚ್ಚಾಗಬಾರ್ದಷ್ಟೇ. 2 is the right answer. ಶಸ್ತ್ರಚಿಕಿತ್ಸೆಗೆ ಬಳಸುವ ಉಪಕರಣಗಳ ತಯಾರಿಕೆಯಲ್ಲಿ ಬಳಸಲಾಗುವ ಘಟಕಗಳು ಯಾವ್ದ್ಯಾವುದು? ಸರಿಯಾದ ಉತ್ತರ ಆಪ್ಷನ್ 4, ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ ಮತ್ತು ಕಾರ್ಬನ್.
ಸೊ ಇದನ್ನು ಬಳಸ್ಕೊಂಡೆ ಶಸ್ತ್ರಚಿಕಿತ್ಸೆಯ ಉಪಕರಣ ಮಾಡ್ತಾರೆ. ಶಸ್ತ್ರಚಿಕಿತ್ಸೆಗೆ ಬಳಸೋ ಉಪಕರಣ ಯಾವುದಪ್ಪ ಅಂತ ಹೇಳಿದ್ರೆ ಅದೇ ಕಲೆರಹಿತ ಉಕ್ಕು ಅಥವಾ ಸ್ಟೈನ್ಲೆಸ್ ಸ್ಟೀಲ್. ಸ್ಟೈನ್ಲೆಸ್ ಸ್ಟೀಲ್ನ ಘಟಕ ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ ಮತ್ತು ಕಾರ್ಬನ್. ಫೋರ್ ಈಸ್ ದಿ ರೈಟ್ ಆನ್ಸರ್. ಅಕ್ಕಸಾಲಿಯು ಚಿನ್ನವನ್ನು ಕರಗಿಸಲು ಬಳಸುವ ದ್ರಾವಕವು ಇವುಗಳ ಮಿಶ್ರಣವಾಗಿದೆ. ಯಾವುದರ ಮಿಶ್ರಣವಾಗಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ತ್ರೀ, 3:1 ಅನುಪಾತದಲ್ಲಿ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ. ಸೊ 3 ಪ್ರಮಾಣ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಇದ್ದರೆ 1 ಪ್ರಮಾಣ ಪ್ರಬಲ ನೈಟ್ರಿಕ್ ಆಮ್ಲ ಇರುತ್ತೆ. ಈ ಮಿಶ್ರಣದಲ್ಲಿ ಮಾತ್ರ ಈ ಚಿನ್ನ ಕರಗಂಥದ್ದು. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಅಕ್ವರೇಜಿಯ ಅಥವಾ ರಾಜದ್ರವ ಅಂತೇಳಿ ಕರಿತೀವಿ. 3 ಈಸ್ ದಿ ರೈಟ್ ಆನ್ಸರ್. ಪ್ರೋಪೇನ್ನಲ್ಲಿರುವ ಕೋವಲೆಂಟ್ ಬಂಧಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 2:10. ಪ್ರೋಪೇನ್ ಆಲ್ಕೇನ್, ಇದೊಂದು ಪರ್ಯಾಪ್ತ ಹೈಡ್ರೋಕಾರ್ಬನ್, CnH2n+2. ಹಾಗಾಗಿ ಪ್ರೋಪೇನ್ ಅಂದ ತಕ್ಷಣ ಅಲ್ಲಿ ಏನು ಬರುತ್ತೆ? C3H8 ಬರುತ್ತೆ. ಹಾಗಾಗಿ ಸೊ 10 ಕೋವಲೆಂಟ್ ಬಂಧಗಳನ್ನು ನಾವು ನೋಡ್ತೀವಿ. 2 ಈಸ್ ದಿ ರೈಟ್ ಆನ್ಸರ್. ಗ್ಯಾಲ್ವನೀಕರಣ ಪ್ರಕ್ರಿಯೆಯಲ್ಲಿ ಸರಿಯಾದ ಉತ್ತರ ಆಪ್ಷನ್ 1. ಕಬ್ಬಿಣಕ್ಕೆ ಸತುವಿನ ಲೇಪನ ನೀಡುವುದಕ್ಕೆ ನಾವು ಗ್ಯಾಲ್ವನೀಕರಣ ಪ್ರಕ್ರಿಯೆ ಅಂತೇಳಿ ಕರಿತೀವಿ. ಹೀಗೆ ಮಾಡೋದ್ರ ಮುಖಾಂತರ ಕಬ್ಬಿಣ ತುಕ್ಕಿಡಿಯೋದನ್ನು ನಾವು ತಡೆಗಟ್ಟಬಹುದು. ಸೊ 1 ಈಸ್ ದಿ ರೈಟ್ ಆನ್ಸರ್. ಈಗ ಜೀವಶಾಸ್ತ್ರದ 20 ಪ್ರಶ್ನೆಗಳನ್ನು ನೋಡೋಣಂತೆ. ಗ್ಲೂಕೋಸ್ ಪೈರೋವೇಟ್ ಆಗಿ ಪರಿವರ್ತನೆಗೊಳ್ಳುವ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2, ಸೈಟೋಪ್ಲಾಸಂ. ಸೈಟೋಪ್ಲಾಸಂ, ಜೀವಕೋಶದ ಸೈಟೋಪ್ಲಾಸಂನಲ್ಲಿ ಗ್ಲೂಕೋಸ್ ಪೈರೋವೇಟ್ ಆಗಿ ಪರಿವರ್ತನೆಗೊಳ್ಳುತ್ತೆ. 2 ಈಸ್ ದಿ ರೈಟ್ ಆನ್ಸರ್. ಮನುಷ್ಯ ನರವ್ಯೂಹದಲ್ಲಿನ ಪರಾವರ್ತಿತ ಚಾಪ ಉಂಟಾಗುವುದು ಇಲ್ಲಿ. ಸೊ ನರ ಸಂದೇಶವು ಹಾದು ಹೋಗುವ ಮಾರ್ಗವನ್ನೇ ನಾವು ಪರಾವರ್ತಿತ ಚಾಪ ಅಂತೇಳಿ ಕರಿತೀವಿ. ಅದು ಉಂಟಾಗದ್ದು ಆಪ್ಷನ್ 4, ಮೆದುಳು ಬಳ್ಳಿಯಲ್ಲಿ. 4 ಈಸ್ ದಿ ರೈಟ್ ಆನ್ಸರ್. ಪೈರುವೇಟ್ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಈಸ್ಟ್ನಲ್ಲಿ ಪರಿವರ್ತನೆ ಆಗುವ ಪ್ರಕ್ರಿಯೆ ಅದಕ್ಕೇನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ 3, ಫರ್ಮೆಂಟೇಷನ್ ಅಂತೇಳಿ ಕರಿತೀವಿ. 3 ಈಸ್ ದಿ ರೈಟ್ ಆನ್ಸರ್. ಅಥವಾ ಕನ್ನಡದಲ್ಲಿ ಇದನ್ನೇ ಕಿಣ್ವನ ಕ್ರಿಯೆ ಅಂತಲೂ ಕೂಡ ಕರೀತಾರೆ. ಮಗುವೊಂದು ಮುಳ್ಳು ಚುಚ್ಚಿದ ತಕ್ಷಣ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತದೆ. ಈ ಕ್ರಿಯೆಯ ಕೇಂದ್ರ ಬಿಂದು ಯಾವುದು? ಸರಿಯಾದ ಉತ್ತರ ಆಪ್ಷನ್ 2, ಮೆದುಳು ಬಳ್ಳಿ. ಸೊ ಮೆದುಳು ಹೋಗೋದಕ್ಕಿಂತ ಮುಂಚೆನೇ ಈ ಮೆದುಳು ಬಳ್ಳಿಯ ಸಂದೇಶದಿಂದನೇ ಮಗುವೊಂದು ಮುಳ್ಳು ಚುಚ್ಚಿದ ತಕ್ಷಣ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಸಮರೂಪಿ ಅಂಗಗಳು ಅಂದರೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3, ಒಂದೇ ರೀತಿಯ ರಚನೆ ಇರುತ್ತೆ ಆದರೆ ವಿವಿಧ ಕಾರ್ಯವನ್ನು ಹೊಂದಿರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಸಮರೂಪಿ ಅಂಗ ಅಂತೇಳಿ ಕರಿತೀವಿ. ಉದಾಹರಣೆ ಹೇಳಬೇಕು ಅಂತಂದರೆ ಕುದುರೆಯ ಮುಂಗಾಲು ಹಾಗೂ ಮಾನವನ ಕೈ. ಈ ಮಾನವನ ಕೈ ಮತ್ತು ಕುದುರೆಯ ಮುಂಗಾಲುವಿನ ರಚನೆ ಒಂದೇ ಆದರೆ ಕಾರ್ಯ ಬೇರೆ ಬೇರೆ. ಹಾಗಾಗಿ 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗೆ ನೀಡಿರುವ ಭಿನ್ನತೆಯ ಸನ್ನಿವೇಶಗಳೊಂದಿಗೆ ಪ್ರಭೇದೀಕರಣ ಉಂಟಾಗುತ್ತದೆ. ವಿಕೃತಿ, ಜೀವಿಯೆಂದರ ಸಾವು, ಭೌಗೋಳಿಕ ಪ್ರತ್ಯೇಕೀಕರಣ, DNA ಬದಲಾವಣೆ ತೀವ್ರವಾಗಿದ್ದರೆ. ಹಾಗಾದರೆ ಪ್ರಭೇದೀಕರಣ ಉಂಟಾಗುವುದು ಯಾವುದರಿಂದ? ಸರಿಯಾದ ಉತ್ತರ ಆಪ್ಷನ್ 4, C ಮತ್ತು D. ಭೌಗೋಳಿಕ ಪ್ರತ್ಯೇಕೀಕರಣ ಮತ್ತು DNA ಬದಲಾವಣೆ ತೀವ್ರವಾಗಿದ್ದರೆ ಪ್ರಭೇದೀಕರಣ ಉಂಟಾಗತ್ತೆ. ಹಾಗಾದರೆ ಪ್ರಭೇದೀಕರಣ ಅಂದ್ರೆ ಏನು? ಭಿನ್ನತೆಯ ಜೊತೆಗೂಡಿ ಭೌಗೋಳಿಕ ಪ್ರತ್ಯೇಕೀಕರಣದಿಂದ ಉಂಟಾಗುವುದಕ್ಕೆ ಪ್ರಭೇದೀಕರಣ ಅಂತೇಳಿ ಕರಿತೀವಿ. ಸೊ 4 ಈಸ್ ದಿ ರೈಟ್ ಆನ್ಸರ್. ಗಂಗಾ ಕ್ರಿಯಾ ಯೋಜನೆಯನ್ನು ಆರಂಭಿಸಿದ್ದು ಏಕೆಂದರೆ ಎ, ಗಂಗಾ ನದಿಯಲ್ಲಿ ಮೀನುಗಾರಿಕೆ ಹೆಚ್ಚಿಸಲು, ಬಿ, ಗಂಗಾ ನದಿ ನೀರಿನ ವಿಪರೀತ ಮಾಲಿನ್ಯವನ್ನು ಶುದ್ಧಿ ಮಾಡಲು, ಸಿ, ಜಲಸಾರಿಗೆಯ ಗಂಗಾ ನದಿಯನ್ನು ಉತ್ತಮಪಡಿಸಲು, ಡಿ, ಕೃಷಿ ಹರಿವು ತಡೆಯಲು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 2, B ಮತ್ತು D. ಗಂಗಾ ಕ್ರಿಯಾ ಯೋಜನೆಯ ಆರಂಭಿಸಿದ್ದು ಗಂಗಾ ನದಿ ನೀರಿನ ವಿಪರೀತ ಮಾಲಿನ್ಯವನ್ನು ಶುದ್ಧಿ ಮಾಡಲಿಕ್ಕೆ ಹಾಗೂ ಕೃಷಿ ಹರಿವನ್ನು ತಡೆಗಟ್ಟಲಿಕ್ಕೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಪ್ರತಿಪಾದನೆ ಎ, ಲಿಂಗಾಣುಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿರುತ್ತವೆ. ಸಮರ್ಥನೆ ಬಿ, ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಹೆಚ್ಚು ಉಷ್ಣತೆಯ ಅವಶ್ಯಕತೆ ಇದೆ. ಕೆಳಗೆ ನೀಡಿರುವ ಪರ್ಯಾಯಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ.
ಸರಿಯಾದ ಉತ್ತರ ಆಪ್ಷನ್ ಎರಡು, ಎ ಸರಿ ಮತ್ತು ಆರ್ ತಪ್ಪು. ಲಿಂಗಾಣುಗಳು ಕಿಬ್ಬಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರುತ್ತವೆ ಅನ್ನೋದು ಸರಿ, ಆದರೆ ಇದಕ್ಕೆ ಕೊಟ್ಟಿರುವಂಥ ಸಮರ್ಥನೆ ಮಾತ್ರ ತಪ್ಪು. ಯಾಕಪ್ಪ ಅಂತ ಹೇಳಿದ್ರೆ, ವೀರಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಟೂ ಈಸ್ ದಿ ರೈಟ್ ಆನ್ಸರ್. ಬೆಳೆಯುತ್ತಿರುವ ಭ್ರೂಣವನ್ನು ಸಂರಕ್ಷಿಸುವಂತಹ ದ್ರವ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಒನ್, ಆಮ್ನಿಯೋಟಿಕ್ ದ್ರವ. ಇದು ಬೆಳೆಯುತ್ತಿರುವ ಭ್ರೂಣವನ್ನು ಸಂರಕ್ಷಣೆ ಮಾಡುತ್ತೆ. ಇನ್ನು ಕಾಚಕ ರಸಧಾತು ಮತ್ತು ಜಲರಸಧಾತು ಕಣ್ಣಿನ ಸಂರಕ್ಷಣೆಗೆ ಕಣ್ಣಿನಲ್ಲಿ ಇರುವಂತಹ ಧಾತುವಾಗಿದ್ದರೆ, ಎಂಡೋಲಿಂಫ್ ಧಾತು ಕಿವಿಯಲ್ಲಿರುವಂತಹ ದ್ರವ. ಹಾಗಾಗಿ ಒನ್ ಈಸ್ ದಿ ರೈಟ್ ಆನ್ಸರ್. ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಪತ್ರ ರಂಧ್ರದ ಪ್ರಮುಖ ಕಾರ್ಯವೇನೆಂದರೆ, ಒಂದು, ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಎಲೆಯ ಒಳ ಹೋಗುವಂತೆ ಮಾಡುವುದು, ಎರಡು, ಎಲೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ಬಿಡುವುದು, ಮೂರು, ವಾತಾವರಣದಿಂದ ಆಕ್ಸಿಜನ್ ಅನ್ನು ಎಲೆಗೆ ಬಿಡುವುದು, ನಾಲ್ಕು, ಎಲೆಯಿಂದ ಆಕ್ಸಿಜನ್ ಅನ್ನು ವಾತಾವರಣಕ್ಕೆ ಬಿಡುವುದು. ಹಾಗಾದರೆ ಪತ್ರ ರಂಧ್ರದ ಪ್ರಮುಖ ಕಾರ್ಯ? ಸರಿಯಾದ ಉತ್ತರ ಆಪ್ಷನ್ ಫೋರ್, ಒಂದು ಮತ್ತು ನಾಲ್ಕು, ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಎಲೆಯ ಒಳ ಹೋಗುವಂತೆ ಮಾಡುವುದು, ಎಲೆಯಿಂದ ಆಕ್ಸಿಜನ್ ಅನ್ನು ವಾತಾವರಣಕ್ಕೆ ಬಿಡುವುದು. ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಹೇಳಿಕೆಗಳನ್ನು ಗ್ರಹಿಸಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಹೇಳಿಕೆ ಎ, ಪ್ರಾರಂಭಿಕ ಹಂತಗಳಲ್ಲಿ ಹಣ್ಣು ಮತ್ತು ಎಲೆಗಳ ಉದುರುವಿಕೆಯನ್ನು ತಡೆಯಲು ಆಕ್ಸಿನ್ ನೆರವು ನೀಡುತ್ತದೆ. ಹೇಳಿಕೆ ಬಿ, ಬೀಜಾಂಕುರವನ್ನು ಆಪ್ಸಿಸಿಕಾಮ್ನ ಉತ್ತೇಜಿಸುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಒಂದು, ಎ ಸರಿ ಮತ್ತು ಬಿ ತಪ್ಪು. ಪ್ರಾರಂಭಿಕ ಹಂತಗಳಲ್ಲಿ ಹಣ್ಣು ಮತ್ತು ಎಲೆಗಳ ಉದುರುವಿಕೆಯನ್ನು ತಡೆಯಲು ಆಕ್ಸಿನ್ ನೆರವು ನೀಡುತ್ತೆ ಅನ್ನೋದು ಸರಿ, ಆದರೆ ಬೀಜಾಂಕುರವನ್ನು ಆಪ್ಸಿಸಿಕಾಮ್ಲ ಉತ್ತೇಜಿಸುತ್ತದೆ ಅನ್ನೋದು ತಪ್ಪು. ಯಾಕಂದರೆ ಆಪ್ಸಿಸಿಕಾಮ್ಲ ಅನ್ನೋದು ಬೆಳವಣಿಗೆಯನ್ನು ನಿಯಂತ್ರಿಸುವಂತಹ ಒಂದು ಸಸ್ಯ ಹಾರ್ಮೋನು. ಹಾಗಾಗಿ ಬಿ ಹೇಳಿಕೆ ತಪ್ಪಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಅಂಡಾಶಯದಿಂದ ಗರ್ಭಕೋಶಕ್ಕೆ ಸಂಪರ್ಕ ಕಲ್ಪಿಸುವ ನಾಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ತ್ರೀ, ಫೆಲೋಪಿಯನ್ ನಾಳ. ತ್ರೀ ಈಸ್ ದಿ ರೈಟ್ ಆನ್ಸರ್. ನಿರ್ನಾಳ ಮತ್ತು ನಾಳಗ್ರಂಥಿ ಕಾರ್ಯವನ್ನು ಹೊಂದಿರುವ ಒಂದು ಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ ಫೋರ್, ಮೇಧೋಜೀರಕ ಗ್ರಂಥಿ. ಮೇಧೋಜೀರಕ ಗ್ರಂಥಿಯನ್ನು ನಾವು ಮಿಶ್ರ ಗ್ರಂಥಿ ಅಂತೇಳಿ ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಮೇಧೋಜೀರಕ ಗ್ರಂಥಿಯ ಒಂದು ಭಾಗ ನಾಳಗ್ರಂಥಿಯಾಗಿಯೂ ಇನ್ನೊಂದು ಭಾಗ ನಿರ್ನಾಳ ಗ್ರಂಥಿಯಾಗಿಯೂ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್. ಬೀಟ್ರೂಟ್ನಲ್ಲಿ ಕಂಡುಬರುವ ಪ್ಲಾಸ್ಟಿಡ್ನ ಹೆಸರು ಏನು? ಸರಿಯಾದ ಉತ್ತರ ಆಪ್ಷನ್ ತ್ರೀ, ಆಂಥೋಸಯಾನಿನ್. ತ್ರೀ ಈಸ್ ದಿ ರೈಟ್ ಆನ್ಸರ್. ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಒಂದು ಸಸ್ಯ ಹಾರ್ಮೋನು? ಸರಿಯಾದ ಉತ್ತರ ಆಪ್ಷನ್ ಟೂ, ಆಪ್ಸಿಸಿಕಾಮ್ಲ. ಆಕ್ಸಿನ್, ಗಿಬ್ಬರಲಿನ್ ಮತ್ತು ಸೈಟೋಕೈನಿನ್ ಬೆಳವಣಿಗೆಯನ್ನು ಪ್ರಚೋದನೆ ಮಾಡುವಂತಹ ಸಸ್ಯ ಹಾರ್ಮೋನ್ ಆಗಿದ್ದರೆ, ಆಪ್ಸಿಸಿಕಾಮ್ಲ ಮತ್ತು ಇಥಲಿನ್ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಹಾರ್ಮೋನು. ಸೊ ಟೂ ಈಸ್ ದಿ ರೈಟ್ ಆನ್ಸರ್. ಥೈರಾಕ್ಸಿನ್ ಸಂಶ್ಲೇಷಣೆಗೆ ಅವಶ್ಯವಿರುವ ಖನಿಜ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಒನ್, ಅಯೋಡಿನ್. ಸೊ ಅಯೋಡಿನ್ ಖನಿಜ ಥೈರಾಕ್ಸಿನ ಸಂಶ್ಲೇಷಣೆಗೆ ಅತ್ಯಂತ ಅವಶ್ಯಕ. ಇದು ಕೊರತೆ ಕಂಡು ಬಂತು ಅಂದ್ರೆ ನಮಗೆ ಗಾಯಟರ್ನಂತಹ ಕಾಯಿಲೆ ಬರುತ್ತೆ. ಥೈರಾಕ್ಸಿನ್, ಆ ಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ, ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಕೆ ಸರಿಯಾಗಿ ಮಾಡೋದಿಲ್ಲ, ಆಗ ಥೈರಾಯ್ಡ್ ಗ್ರಂಥಿ ಕೂತ್ಕೊಳ್ಳುತ್ತೆ, ಗಂಟಲಿನ ಭಾಗ ದಪ್ಪ ಆಗತ್ತೆ. ಇದನ್ನೇ ನಾವು ಗಾಯಟರ್ ಅಥವಾ ಗಳಗಂಡ ರೋಗ ಅಂತೇಳಿ ಕರಿತೀವಿ. ಹಾಗಾಗಿ ಅಯೋಡಿನ್ ಅತ್ಯಂತ ಅವಶ್ಯಕ. ಒನ್ ಈಸ್ ದಿ ರೈಟ್ ಆನ್ಸರ್. ತಕ್ಷಣವೇ ಬಳಕೆಯಾಗದಿರುವ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹದಲ್ಲಿ ಈ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಒನ್, ಗ್ಲೈಕೋಜಿನ್. ತಕ್ಷಣ ಬಳಕೆಯಾಗದಿರುವಂಥ ಕಾರ್ಬೋಹೈಡ್ರೇಟ್ ಗ್ಲೈಕೋಜಿನ್ ರೂಪದಲ್ಲಿ ಸಂಗ್ರಹವಾಗುತ್ತೆ. ಒನ್ ಈಸ್ ದಿ ರೈಟ್ ಆನ್ಸರ್. ಬಾಷ್ಪ ವಿಸರ್ಜನೆ ಇದಕ್ಕೆ ಸಹಕಾರಿಯಾಗಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಫೋರ್, ಆಹಾರದ ಮೇಲ್ಮುಖ ಮತ್ತು ಕೆಳಮುಖ ಸಾಗಾಣಿಕೆಯಲ್ಲಿ ಬಾಷ್ಪ ವಿಸರ್ಜನೆ ಸಹಾಯಕ ಆಗಿರೋದಿಲ್ಲ. ಫೋರ್ ಈಸ್ ದಿ ರೈಟ್ ಆನ್ಸರ್. ಬಾಷ್ಪ ವಿಸರ್ಜನೆ ಅಂತ ಹೇಳಿದರೆ, ಸಸ್ಯದ ದೇಹದಲ್ಲಿರುವಂತಹ ಹೆಚ್ಚಿನ ನೀರು ಎಲೆಗಳ ಮುಖಾಂತರ ಆವಿಯಾಗಿ ಹೋಗೋದನ್ನೇ ನಾವು ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತೀವಿ. ಅದೇ ನೀರು ಹೊರಗಿನ ವಾತಾವರಣ ಅಂದರೆ ನದಿ ನೀರು ಸರೋವರ ಸಮುದ್ರಗಳ ಮುಖಾಂತರ ಆವಿಯಾಗಿ ಹೋದರೆ ಅದನ್ನು ಬಾಷ್ಪೀಕರಣ ಅಂತೇಳಿ ಕರಿತೀವಿ. ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್.
ಕಸಿ ಮಾಡಿದ ಸಂದರ್ಭದಲ್ಲಿ ಸಸ್ಯ ಕಸಿ ಮಾಡಿದ ಭಾಗವನ್ನು ಹೀಗೆಂದು ಕರೆಯುವರು. ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಟು, ಕುಡಿ ಅಂತ ಹೇಳಿ ಕರೀತಾರೆ. ಟು ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 60, ಈ ಎಪಿಸೋಡ್ನ ಅಂತಿಮ ಪ್ರಶ್ನೆ. ಮಾನವರಲ್ಲಿ ಸಂತಾನೋತ್ಪತ್ತಿ ವ್ಯವಸ್ಥೆ ಕುರಿತ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ ಯಾವುದು? ಎ, ಅಂಡಜನನ ಎಂಬ ಪ್ರಕ್ರಿಯೆಯಿಂದ ವೀರ್ಯದ ಉತ್ಪತ್ತಿಯಾಗುತ್ತದೆ. ಬಿ, ವೀರ್ಯಜನನ ಸೆಮಿನಿಫರಸ್ ನಾಳಗಳಲ್ಲಿ ಉಂಟಾಗುತ್ತದೆ. ಸಿ, ಕೋಶಕ ಉತ್ತೇಜಕ ಹಾರ್ಮೋನು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಪರೋಕ್ಷವಾಗಿ ವೀರ್ಯಜನನವನ್ನು ಉತ್ತೇಜಿಸುತ್ತದೆ. ಡಿ, ಮೂತ್ರ ವಿಸರ್ಜನಾ ನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಟು, ಬಿ, ಸಿ ಮತ್ತು ಡಿ ಸರಿ. ವೀರ್ಯಜನನ ಸೆಮಿನಿಫರಸ್ ನಾಳಗಳಲ್ಲಿ ಉಂಟಾಗುತ್ತೆ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಪರೋಕ್ಷವಾಗಿ ವೀರ್ಯಜನನವನ್ನು ಉತ್ತೇಜಿಸುತ್ತದೆ ಹಾಗೂ ಮೂತ್ರ ವಿಸರ್ಜನಾ ನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಕೂಡ ಸಾಮಾನ್ಯ ಮಾರ್ಗವಾಗಿದೆ. ಈ ಮೂರು ಹೇಳಿಕೆಗಳು ಕೂಡ ಸರಿಯಾಗಿದೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.